नगर मुन्नोळ्ळि ग्रामदल्लि श्रीरक्षे महिला स्वसहाय संघ इवर आश्रयदल्लि अंतरराष्ट्रीय महिला दिनाचरणे आचरिसलायितु। ಇಂದಿನ ಆಧುನಿಕ ಯುಗದಲ್ಲಿ ಪುರುಷರಷ್ಟೇ ಮಹಿಳೆಯರು ಸಮಾನವಾಗಿ ಸಾಧನೆಯ ಶಿಖರದತ್ತ ಹೆಜ್ಜೆ ಇಡುತ್ತಿದ್ದಾರೆ। ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಮಾರ್ಗದರ್ಶನ ಅತ್ಯವಶ್ಯಕ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು। ತಾಲೂಕಿನ ನಾಗರಮುನ್ನೋಳ್ಳಿ ಗ್ರಾಮದ ಶ್ರೀರಕ್ಷೆ ಮಹಿಳಾ ಸ್ವಸಹಾಯ ಸಂಘ ಇವರ ಆಶ್ರಯದಲ್ಲಿ ರವಿವಾರ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೊರೋನಾ ವಾರಿಯರ್ಸ್ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನೂತನ ಗ್ರಾಮ ಪಂಚಾಯತ್ ಸದಸ್ಯರ ಸತ್ಕಾರ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು। ಮಹಿಳೆಯರು ಕೀಳರಿಮೆ ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಬೇಕು। ಮಹಿಳೆಯರು ಸಕಾರಾತ್ಮಕ ವಿಚಾರ ಮಾಡುವ ಪ್ರವೃತ್ತಿ ಅಳವಡಿಸಿಕೊಳ್ಳಬೇಕು। ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಮೆಟ್ಟಿ ನಿಲ್ಲುವ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದರು। ಮಹಿಳೆಯರು ಸಮಾಜದಲ್ಲಿ ಸಬಲರಾಗಬೇಕು ಹಾಗೂ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡಬೇಕು ಎಂಬ ಕನಸು ನಮ್ಮದಾಗಿದೆ। ಮಹಿಳೆಯು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ ಎಂದು ತಿಳಿದುಕೊಂಡು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ತಿಳಿಸಬೇಕು ಎಂದರು। ಭೂಮಿ ತಾಯಿ ಅಂತ ಹೇಳ್ತೇವೆ, ಪ್ರಕೃತಿಯನ್ನು ನೋಡಿದಾಗ ಏನಂತ ಹೇಳ್ತೇವೆ, ಪ್ರಕೃತಿ ಮಾತೆ ಅಂತ ಹೇಳ್ತೇವೆ। ಇಡೀ ಜಗತ್ತಿನೊಳಗ ದೇಶವನ್ನ ಯಾರು ತಾಯಿ ಅನ್ನಂಗಿಲ್ಲ, ಆದ್ರೆ ನಮ್ಮ ಭಾರತವನ್ನ ನಾವು ಏನಂತ ಹೇಳ್ತೇವೆ, ತಾಯಿ ಅಂತ ಹೇಳ್ತೇವೆ। ನಮ್ಮ ಕರ್ನಾಟಕವನ್ನ ನಾವು ಏನಂತ ಹೇಳ್ತೇವೆ, ಭುವನೇಶ್ವರಿ ಮಾತೆ ಅಂತ ಹೇಳ್ತೇವೆ। ಆಕಳನ್ನ ನೀವು ಏನಂತ ಕರಿತೀರಿ, ಗೋ ಮಾತೆ ಅಂತ ಕರಿತೀರಿ। ನದಿಗಳನ್ನ ಹೆಸರು ನೋಡಿದಾಗ ಸ್ವಲ್ಪ ಹೆಸರು ನೆನ್ಪು ಮಾಡ್ಕೊಳ್ರಿ, ಕಾವೇರಿ ಗೋದಾವರಿ ಶರಾವತಿ ತುಂಗಭದ್ರೆ ಸರಸ್ವತಿ ಇವು ಗಂಗಾ ಯಮುನಾ ಎಲ್ಲ ನೋಡಿದಾಗ ಇದು ಕೂಡ ಏನೈತೆ, ಎಲ್ಲನೂ ಕೂಡ ಹೆಣ್ಮಕ್ಳ ಹೆಸರೇ। ಆಮೇಲೆ ದುಡ್ಡು ಬೇಕಾದ್ರೆ ಯಾವ ದೇವಿನ ಪೂಜೆ ಮಾಡ್ತೀರಿ, ಎಲ್ಲಾರು ನಡ್ತೀರಿ, ಲಕ್ಷ್ಮೀನ್ ಮಾಡ್ತೇವ್ರಿ। ಶ್ರಾವಣ ಬಂತಂದ್ರೆ ಲಕ್ಷ್ಮೀ ಮಾಡೋದು, ಶುಕ್ರವಾರ ಬಂತಂದ್ರೆ ವೈಭವ ಲಕ್ಷ್ಮಿ ಮಾಡೋದು, ಏನೇನೋ ಮಾಡ್ತೀರಿ। ಬುದ್ಧಿ ಬೇಕು ಅಂತಂದ್ರೆ ವಿದ್ಯೆ ಬೇಕು ಅಂದ್ರ ಸರಸ್ವತಿನ ಮಾಡ್ತೀರಿ, ಶಕ್ತಿ ಬೇಕು ಅಂದ್ರ ದುರ್ಗೆ ಮಾಡ್ತೀರಿ। ನೋಡ್ರಿ, ಒಂದು ಭೂಮಿ ತಾಯಿನ ಹಿಡ್ಕೊಂಡು ಒಂದು ದೇವತೆಗಳವರೆಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಾನು ಕೂಡ ಹೆಣ್ಮಕ್ಳಿಗೆ ಹೋಲಿಸಿದ್ರು। ಯಾಕೆ ಹೆಣ್ಮಕ್ಳಿಗೆ ಹೋಲಿಸಿದ್ರು ಅಂದ್ರೆ ಭೂಮಿ ತಾಯಲ್ಲಿ ಇರ್ತಕ್ಕಂತ ಸಹನಶೀಲತೆ, ಪ್ರಕೃತಿ ಮಾತೆಯಲ್ಲಿ ಇರ್ತಕ್ಕಂತ ಸಹನಶೀಲತೆ, ಗೋ ಮಾತೆಯಲ್ಲಿ ಇರ್ತಕ್ಕಂತ ಶಕ್ತಿ, ಇದೆಲ್ಲನೂ ಕೂಡ ನಮ್ಮ ಹೆಣ್ಮಕ್ಳಲ್ಲಿ ಇದೆ ಅಂತ ಹೇಳಿ ನಮ್ಮನ್ನ ಹೆಣ್ಮಕ್ಳಿಗೆ ಇವಕ್ಕೆಲ್ಲನೂ ಕೂಡ ಹೋಲಿಸಿದ್ರು। ಮೊದಲು ನಾವು ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ನಾವು ಹೇಳ್ತೇವೆ ಪುರುಷ ಪ್ರಧಾನವಾದಂತ ನಮ್ಮ ಸಮಾಜ ಇದೆ ಅಂತ ಹೇಳ್ತೇವೆ, ಆದ್ರೆ ಮೊದಲು ಸ್ತ್ರೀ ಪ್ರಧಾನವಾದಂತ ಕುಟುಂಬಗಳು ಕೂಡ ನಮ್ಮ ದೇಶದಲ್ಲಿ ಇತ್ತು। ಅದಕ್ಕೆ ಶರಣರು ಹೇಳಿದ್ರು ಆ ವಚನವನ್ನ, ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕೂಡ ಶರಣರು ಹೇಳ್ತಾರೆ। ಅವರ ಜೊತೆಗೆ ಇನ್ನೊಂದು ನಾವು ಹೇಳಿದ್ರು, ರಾಯಚೂರಿನ ಪ್ರಗತಿಪರ ಮಹಿಳೆ ಶ್ರೀಮತಿ ಕವಿತಾ ಮಿಶ್ರಾ ಅವರು ಮಾತನಾಡಿ, ರೈತರು ಕಷ್ಟಪಟ್ಟು ದುಡಿದರೆ ಭೂಮಿ ತಾಯಿ ಕೈಬಿಡುವುದಿಲ್ಲ, ಶ್ರಮವಹಿಸಿ ದುಡಿಯುವ ಛಲ ಎಲ್ಲ ಮಹಿಳೆಯರಲ್ಲಿ ಬರಬೇಕು, ಮಹಿಳೆಯ ಬೆನ್ನು ಹಿಂದೆ ಪುರುಷರು ಸಹಾಯ ಸಹಕಾರ ನೀಡಿದರೆ ಮಹಿಳೆ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು। ರೈತರು ಋತುವಾರಿತ ಕೃಷಿ ಬೆಳೆ ಬೆಳೆಯಬೇಕು, ಇದರಿಂದ ಬೆಳೆದ ಬೆಳೆಗೆ ಹೆಚ್ಚಿನ ಇಳುವರಿ ಬರುತ್ತದೆ। ರೈತರು ಪರಿಸ್ಥಿತಿ ವಿರುದ್ಧ ಹೋರಾಡದೆ ಪರಿಸ್ಥಿತಿ ಜೊತೆ ಹೊಂದಾಣಿಕೆ ಮಾಡಿಕೊಂಡರೆ ಜೀವನ ನಡೆಯುತ್ತದೆ, ಒಂದೇ ಬೆಳೆಗೆ ಅಂಟಿಕೊಳ್ಳದೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡರೆ ಯಶಸ್ವಿ ಲಭಿಸುತ್ತದೆ ಎಂದರು। ವೈದ್ಯರು, ಇಂಜಿನಿಯರು, ಉದ್ಯಮಿದಾರರು ಇಂದು ಕೋಟಿ ಕೋಟಿ ಹಣ ಪಡೆಯುವ ಹಾಗೆ ರೈತರು ಕೋಟಿ ಕೋಟಿ ಹಣ ಪಡೆಯಲು ಶ್ರೀಗಂಧ ಬೆಳೆ ಬೆಳೆಯಬೇಕು। ಬರಡು ಭೂಮಿಯಲ್ಲಿ ಒಂದು ಚೀಲ ಕಾಳು ಬರದ ಸ್ಥಿತಿಯಲ್ಲಿದ್ದ ನನಗೆ ಇಂದು ಭೂಮಿ ತಾಯಿಯಿಂದ ಸರಳ ಸನ್ಮಾನ ಹಾಗೂ ಗೌರವದ ಬದುಕು ಕಲಿಸಿಕೊಟ್ಟಿದೆ, ಇಂದು ಕೃಷಿಯೇ ಕಸುಬನ್ನಾಗಿ ನಂಬಿಕೊಂಡಿದ್ದೇನೆ ಎಂದರು। ತಗೊಂಡು ಬರ್ತಿ, ನಾನು ಹೆಂಗಾದ್ರೂ ಮಾಡಿ ಸಾಲ ತಗೊಂಡ್ಬರ್ತೀನಿ, ನಾವು ಮತ್ತೆ ಚಾಲು ಮಾಡೋಣ, ಯಾಕಂದ್ರೆ ಮಂತ್ರಾಲಯ ಮುಳುಗ್ತಾರೆ, ನನ್ನ ಗಿಡಗಳೆಲ್ಲ ಕೊಚ್ಕೊಂಡು ಹೋಗಿದ್ದು, ನಮ್ಮ ದನ ಎಲ್ಲ ನೀರೊಳಗೆ ಹರಿದು ಹೋಗ್ಬಿಟ್ಟಿತ್ತು, 100-500 ಕೋಳಿಗಳು ಹರಿದು ಹೋಗ್ಬಿಟ್ಟಿತ್ತು, ಎಲ್ಲ ಮುಳುಗ್ಬಿಟ್ಟಿತ್ತು, ನಮ್ಮ ಮನೆನೂ ಮುಳುಗಿತ್ತು, ನಾನು ಹೋಗಿ ಮ್ಯಾಲ್ ನಿಂತಿದ್ದೆ, ಅದೊಂದು ರಾತ್ರಿ ಮಳೆ ಬಂದಿದ್ರೆ ಪೂರಾ ಫ್ಲಡ್ಡೆ, ಅಂದರೆ ಏನೂ ಇರ್ತಿದ್ದಿಲ್ಲ, ಅಂಥ ಸ್ಥಿತಿಯನ್ನು ನಾವು ಫೇಸ್ ಮಾಡಿದ್ವಿ। ಆಮೇಲೆ ಅವಾಗ ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ, ನನ್ನ ದಾಳಿಂಬೆ ಒಂದನ್ನೇ ನಂಬಿದ್ದೆ ಅದಕ್ಕೆ ಬಿದ್ದೆ, ಅವಾಗ ಬಿದ್ದಾಗ 35 ವರ್ಷ ಇತ್ತು, ಇವತ್ತು 46 ವಯಸ್ಸೈತಿ, ಇವತ್ತು ಬಿದ್ದೆ ಅಂದ್ರೆ ಮಗ ಸೊಸೆ ಗೊಜ್ಜಕ್ಕೆ, ಅದಕ್ಕೆ ಇನ್ನು ನಾನು ಮಗ ಸೊಸೆ ಗೊಜ್ಜಾಗ್ಲಾರ್ದಂಗೆ ಯಾವ ಥರ ಬದುಕಬೇಕು, ಯಾಕಂದ್ರೆ ನಾ ಬಿದ್ದಂಗೆ ಕರ್ನಾಟಕದ ರೈತರು ಬಿದ್ದಿರ್ಬೋದು, ನಾನು ಹೆಂಗೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಹಂಗೆ ಎಲ್ಲರೂ ಪಟ್ಟಿರ್ಬೋದು,
ಅಂಥವ್ರಿಗೆ ಏನಾದರೂ ಒಂದು ನಾನು ಮಾಡಬೇಕು ಅಂತ ಈ ಸಲ ನಾನು ವಿಚಾರ ಮಾಡಿದ್ದು. 8 ಎಕರೆ 10 ಗುಂಟೆಯಲ್ಲಿ ನಾನು ಮಾಡಿದಂಥ ಬೆಳೆಗಳ ವಿವರ 2100 ಶ್ರೀಗಂಧ, 600 ಮಾವು, 600 ಪೇರಲ, 450 ಸೀತಾಫಲ, 100 ಬೆಟ್ಟದ ನೆಲ್ಲಿಕಾಯಿ, 100 ನಿಂಬೆ, 100 ತೆಂಗು, 100 ಮೋಸಂಬಿ, 100 ಕರಿಬೇವು, 100 ಹುಣಸೆಹಣ್ಣು, 100 ನೀರ್ಲಣ್ಣು, 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನೆಲ್ಲ ನಾನು ಮಾಡ್ತೀನಿ. ಇಷ್ಟೊಂದು ಬೆಳೆಗಳನ್ನು ನಾನು ಯಾಕೆ ಮಾಡಿದ್ದೀನಿ ಅಂದ್ರೆ, ಋತು ಆಧಾರಿತ ಬೆಳೆ ಪದ್ಧತಿ. ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್. ಯಾಕಂದ್ರೆ ಇವತ್ತು ನಾನು ನಮ್ಮ ಯುವ ಜನರು ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ ಒಲ್ಲನಕತ್ತಾರ? ಅವ್ನು ಪ್ರೈವೇಟ್ ಕಂಪ್ನಿ ಚಪರಾಸಿ ಆದ್ರೂ ಚಿಂತಿಲ್ಲ, ಅವನಿಗೆ ಮದುವೆ ಮಾಡ್ತೀವಿ. ಆದ್ರೆ ಹೊಲ ಮನಿ ಅವನು 100 ಎಕರೆ ಹೊಲ ಇದ್ರು ಬೇಡ, ಯಾಕಂದ್ರೆ ತಿಂಗಳ ಪಗಾರ ಬರುದಿಲ್ಲ, ರಿಟೈರ್ಮೆಂಟ್ ಆದ ಪೆನ್ಷನ್ ಬರುದಿಲ್ಲ, ನಮ್ಮ ಮಗಳು ಅವ್ರ ಮನೆ ರೊಟ್ಟಿ ಬಡದ ಸಾಯ್ಬೇಕಾಗ್ತದಂತ ಮೆತ್ತಿನಾಗ ಕತ್ತಾರ ಮಂದಿ. ಅದಕ್ಕೆ ಒಂದು ರೈತಗುಣ, ಯಾಕಂದ್ರೆ ಎಲ್ಲಕ್ಕಿಂತ ಸ್ವಾಭಿಮಾನದ ಜೀವನ ರೈತನ ಜೀವನ. ಅಂತ ಜೀವನ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ನಾಳೆ ಗಂಭೀರ ಪರಿಸ್ಥಿತಿ ಆಗ್ತದಂತ ನಾನು ಇಷ್ಟೊಂದು ಬೆಳೆಗಳನ್ನ ಮಾಡಿದೆ. ಪೇರ್ಲೆ ಸೀಸನ್ ಪೇರ್ಲೆ ದುಡ್ಡು, ಮಾವು ಸೀಸನ್ ಮಾವು ದುಡ್ಡು, ನೀರ್ಲನ್ ಸೀಸನ್ ನೀರ್ಲನ್ ದುಡ್ಡು. ಅದೆಷ್ಟೇ ಬರ್ಲಿ, 10,000 ಬರ್ಲಿ, 20,000 ಬರ್ಲಿ, 1 ಲಕ್ಷ ಬರ್ಲಿ, ಯಾಕಂದ್ರೆ ಮಾರ್ಕೆಟ್ ನಮ್ಮ ಕೈಯೊಳಗಿಲ್ಲ. ವಿ ಡೋಂಟ್ ಹ್ಯಾವ್ ರೈಟ್ ಟು ಫಿಕ್ಸ್ ದ ಪ್ರೈಸಸ್ ಫಾರ್ ಅವರ್ ಪ್ರಾಡಕ್ಟ್ಸ್. ನಮ್ಮ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂತ ಅಧಿಕಾರ ನಮ್ದಿಲ್ಲ. ಬಿಕಾಸ್ ವಿ ಆರ್ ನಾಟ್ ಪಾಲಿಸಿ ಮೇಕರ್ಸ್. ಆ ಪದ್ಧತಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ನಾನು ಬಹಳಷ್ಟು ಮಂದಿ ರೈತರ ಗುರು ಅವರಿಗೆ ಅದೇ ಹೇಳ್ತೀನಿ, ಪರಿಸ್ಥಿತಿಗಳ ವಿರುದ್ಧ ಹೋರಾಡೋಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ ರೈತರೆ, ಅದೇ ನೀವು ಮಾಡುವಂತ ಶಾಣೆತನ. ಈ ತರ ಬೇರೆ ಬೇರೆ ಬೆಳೆ ಮಾಡಿದಾಗ ಅದು ತಿಂಗಳ ಮನಿ ನಡೆಸಲಿಕ್ಕೆ ಆಗ್ತದೆ, 10,000 20,000 ಖರ್ಚು ನಡೆದೋಗ್ಬಿಡು. ದಿವ್ಯ ಸಾನ್ನಿಧ್ಯವನ್ನು ಚಿಕ್ಕೋಡಿ ಶ್ರೀ ಶಾರದಾ ದೇವಿ ಸೇವಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಭಕ್ತಿಮಯಿ ಅವರು ವಹಿಸಿದ್ದರು. ನಾವು ಯಾರು ನಿಮ್ಗೆ ಸಾಮಾನ್ಯ ಅಂತ ತಿಳ್ಕೊಂಡೇ ಇಲ್ಲ. ದೇ ಸಾಮಾನ್ಯ ವಿವೇಕಾನಂದ ಹೇಳಿದ್ದಾರೆ, ಹೆಣ್ಣಂದ್ರೆ ಆದಿಶಕ್ತಿ ರೂಪ. ಆದ್ದರಿಂದ ನೀವು ಏನ್ ಮಾಡಿ ಅಂದ್ರೆ, ಅವಳಿಗೆ ಶಿಕ್ಷಣ ಮಾತ್ರ ಕೊಡಿ, ಅವಳ ಸಮಸ್ಯೆಯನ್ನ ಅವಳೇ ಬರೆಯಿಸ್ಕೊಳ್ತಾಳೆ ಅಂತ ಅವರು ಹೇಳಿದ್ರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಏನ್ ಹೇಳಿದಾನೆ, ಶ್ರೀ ಸ್ತ್ರೀಯರಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನ 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಬರುತ್ತೆ. ಆ ವಿಭೂತಿ ಯೋಗದಲ್ಲಿ ಕೂಡ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದಾನಂದ್ರೆ, ಅವಳಲ್ಲಿರ್ತಕ್ಕಂತ ಗುಣಗಳು ಯಾವ್ದಂದ್ರೆ ಮೇಧಾಶಕ್ತಿ. ಯಾವ್ದಂದ್ರೆ ಅತ್ಯಂತ ಅರಿತುಕೊಳ್ಳುವ ಶಕ್ತಿ, ಮೇಧಾಶಕ್ತಿ. ಇನ್ಯಾರಿಗೂ ಇಲ್ಲ ಅರಿತುಕೊಳ್ಳುವ ಶಕ್ತಿ ಹೆಣ್ಮಕ್ಳಿಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿ ಬಂದಾದ್ಮೇಲೆ ನಮ್ಗೆ ಶಕುಂತಲಾ ದೇವಿ ನೆನಪಾಗುತ್ತೆ. ವೇದಿಕೆ ಮೇಲೆ ಪುರಸಭೆ ಸದಸ್ಯೆ ರಂಜನಾ ಕಾಮಗೌಡ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ದುಂಡವ್ವ ಪಾಟೀಲ್, ತಾಲೂಕಾ ಪಂಚಾಯತ್ ಸದಸ್ಯೆ ಬಾಳವ್ವ ಹಾಲಟ್ಟಿ, ಶ್ರೀದೇವಿ ಇಟಿ, ಸುನಿತಾ ಪಾಟೀಲ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮರ್ಯಾಯಿ, ವಿನಾಯಕ್ ಕುಂಬಾರ್, ದಾನಪ್ಪ ಕೊಟಬಾಗಿ, ಪ್ರಭು ಡಬ್ಬನ್ನವರ್ ಮುಂತಾದವರು ಉಪಸ್ಥಿತರಿದ್ದರು. ಆಶಾಮನುಗುಳಿ ಸ್ವಾಗತಿಸಿದರು. ಶರಾವತಿ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು.